ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐ ಆಮ್ ರಿಪಾಕ್ಷ ಸೊ ನೋಡಿರಿ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ಈಗ ಯುದ್ಧ ನಡೀತಿರೋದ್ರಿಂದ ಎಲ್ಲರೂ ಏನು ಹೇಳ್ತಿದ್ದಾರೆ ಅಂದರೆ ಶಿಫ್ಟ್ ಬ್ಯಾನ್ ಮಾಡೋಣ ಶಿಫ್ಟ್ ಬ್ಯಾನ್ ಮಾಡೋಣ ಅಂತ ಹೇಳ್ತಿದ್ದಾರೆ ಸೊ ಹಾಗಾದರೆ ಇದು ಶಿಫ್ಟು ಬ್ಯಾನ್ ಅಂದ್ರೇನು ಶಿಫ್ಟ್ ಕೋಡ್ ಅಂದ್ರೆ ಆಗುವ ಏನಪ್ಪ ಇದನ್ನ ಬ್ಯಾನ್ ಮಾಡಿದರೆ ಏನಾಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ನೋಡಿರಿ ಶಿಫ್ಟ್ ಅನ್ನೋದೇನಪ್ಪ ಅಂದರೆ ಒಂದು ಫುಲ್ ಫಾರ್ಮ್ ಇದೆ ಏನಂದರೆ ಸೊಸೈಟಿ ಫಾರ್ ವರ್ಲ್ಡ್ ವೈಲ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಶನ್ ಇದಕ್ಕೆ ಏನಂತ ಕರಿತೀವಿ ಅಂದರೆ ಶಿಫ್ಟ್ ಅಂತ ಕರಿತೀವಿ ಏನಂದ್ರೆ ಸೊಸೈಟಿ ಫಾರ್ ವರ್ಲ್ಡ್ ವೈಲ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಷನ್ ಇದೇನಂದರೆ ಒಂದು ಮೆಸೇಜಿಂಗ್ ಗ್ರೂಪ್ ಇಲ್ಲೇನು ಅಂದರೆ ಗ್ರೂಪಲ್ಲಿ ಇವರು ಮೆಸೇಜ್ನ ಕಳಿಸ್ತಾರೆ ಸೊ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಮೆಸೇಜ್ನ ಕಳಿಸುವಂಥ ಪ್ಲಾಟ್ಫಾರ್ಮಿಗೆ ನಾವೇನಂತ ಕರಿತೀವಿ ಅಂದರೆ ಶಿಫ್ಟ್ ಅಂತ ಸೊ ಇದೇನಂದ್ರೆ ಜಸ್ಟ್ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಸೊ ಈಗ ನೀವು ಎಕ್ಸಾಂಪಲ್ ಏನಪ್ಪಾ ಅಂದರೆ ಒಬ್ರು ಇರ್ತೀರ ಅಮೆರಿಕಾದಲ್ಲಿ ಸಿಟಿ ಬ್ಯಾಂಕಲ್ಲಿ ಒಬ್ಬರು ಇನ್ನೊಬ್ರು ಏನಪ್ಪಾ ಅಂದರೆ ಲಂಡನ್ ಇರ್ತಾರೆ ಯಾವುದಪ್ಪ ಅಂದರೆ ಎಚ್ ಎಸ್ ಬಿ ಸಿ ಬ್ಯಾಂಕ್ ಸೊ ಇವರು ಸಿಟಿ ಬ್ಯಾಂಕ್ ಪರ್ಸನ್ ಏನಪ್ಪ ಅಂದರೆ ಎಚ್ ಎಸ್ ಬಿ ಸಿ ಬ್ಯಾಂಕಿಗೆ ಅಮೌಂಟ್ ಕಳಿಸ್ತಿರಬೇಕು ಸೊ ಏನಂದರೆ ಅಮೇರಿಕಾದಲ್ಲಿರೋ ವ್ಯಕ್ತಿ ಲಂಡನ್ನಲ್ಲಿರುವಂಥ ಎಚ್ ಎಸ್ ಬಿ ಸಿ ಏನಂದರೆ ಹಣ ವರ್ಗಾವಣೆ ಮಾಡಬೇಕು ಯಾವ ಥರ ವರ್ಗಾವಣೆ ಮಾಡ್ತಾರೆ ಸೊ ನೋಡಿರಿ ಇನ್ ದ ಕಂಟ್ರಿ ಇದ್ದರೆ ನೀವು ಮಾಡ್ಬೋದು ಬಟ್ ಏನಂದರೆ ಒಂದು ದೇಶದಿಂದ ಬೇರೆ ದೇಶಕ್ಕೆ ಮಾಡ್ಬೇಕಾದ್ರೆ ಯಾವ ಥರ ಮಾಡಬೇಕು ಅವಾಗೇನಾಗತ್ತಪ್ಪ ಅಂದರೆ ಸಿಟಿ ಬ್ಯಾಂಕ್ ಅವರು ಸಿಟಿ ಬ್ಯಾಂಕಲ್ಲಿರೋ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಅವನ ಅಕೌಂಟ್ ನಂಬರು ವಿತ್ ಏನಪ್ಪಾ ಅಂದರೆ ಶಿಫ್ಟ್ ಕೋಡ್ ಅಂತ ಕೊಟ್ಟಿರ್ತಾರೆ ಎಂಟು ಡಿಜಿಟ್ ಶಿಫ್ಟ್ ಕೋಡ್ ಅಂತ ಇರುತ್ತೆ ಅದನ್ನು ಜೊತೆಗೆ ಎಚ್ ಎಸ್ ಬಿ ಸಿ ಬ್ಯಾಂಕಲ್ಲಿ ಏನು ಅಕೌಂಟ್ ನಂಬರ್ ಇರುತ್ತೆ ಜೊತೆಗೆ ಶಿಫ್ಟ್ ಕೋಡ್ ಇರುತ್ತಲ್ಲ ಅದನ್ನು ಎಂಟ್ರಿ ಮಾಡ್ತಾರೆ ಅವಾಗ ಏನಾಗ್ತದಪ್ಪ ಅಂದರೆ ಇಲ್ಲಿಂದ ಒಂದು ಮೆಸೇಜ್ ಬರುತ್ತೆ ಇಲ್ಲಿಂದ ಸಿಟಿ ಬ್ಯಾಂಕಿಂದ ಎಚ್ ಎಸ್ ಬಿ ಸಿ ಬ್ಯಾಂಕಿಗೆ ಏನಂತ ಮೆಸೇಜ್ ಬರುತ್ತೆ ಈ ಥರ ಬರ್ತಿದೆ ಅಂತೇಳಿ ಏನು ಮಾಡ್ತಾರೆ ಅಂದರೆ ಎಚ್ ಎಸ್ ಬಿ ಸಿ ಅವರು ಅದನ್ನು ರಿಸೀವ್ ಮಾಡಿ ಅಪ್ರೂವಲ್ ಮಾಡ್ತಾರೆ ಅಪ್ರೂವಲ್ ಆದಮೇಲೆ ಮಾತ್ರ ಏನಪ್ಪ ಅಂದರೆ ಅಮೌಂಟ್ ಬರುತ್ತೆ ಸೊ ಅಪ್ರೂವಲ್ ಆಗೋಕ್ಕಿಂತ ಮುಂಚೆ ಅಮೌಂಟ್ ಬರೋಲ್ಲ ಸೊ ಇದೇನಂದರೆ ಒಂದು ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಇಲ್ಲಿ ಯಾವುದೇ ಥರನಾದಂಥ ಮನಿ ಮತ್ತು ಸೆಕ್ಯೂರಿಟೀಸ್ ಇರಲ್ಲ ಸೊ ಇಲ್ಲೇನು ಮಾಡ್ತಾರೆ ಅಂದರೆ ಪ್ರತಿಯೊಂದು ಬ್ಯಾಂಕಿಗೂ ಏಟ್ ಡಿಜಿಟ್ ಏಟ್ ಡಿಜಿಟ್ ಶಿಫ್ಟ್ ಕೋಡ್ನ ಕೊಟ್ಟಿರ್ತಾರೆ ಸೊ ನೋಡಿರಿ ಪ್ರತಿಯೊಂದು ಬ್ಯಾಂಕಿಗೂ ಎಂಟ್ರಿ ಡಿಸಿಟ್ ದೇನಿರುತ್ತಪ್ಪ ಅಂದರೆ ಶಿಫ್ಟ್ ಕೋಡ್ ಅಂತ ಇರುತ್ತೆ ಆ ಶಿಫ್ಟ್ ಕೋಡ್ನ ನೀವು ಎಂಟ್ರಿ ಮಾಡ್ಬೋದು ಎಂಟ್ರಿ ಮಾಡಿದರೆ ಮಾತ್ರ ಆಗುತ್ತೆ ಸೊ ಇನ್ನೊಂದು ಎಕ್ಸಾಂಪಲ್ ಏನಂದರೆ ಏನಪ್ಪ ಅಂದರೆ ಒಬ್ಬ ಸಿಟಿ ಬ್ಯಾಂಕ್ ಪರ್ಸನ್ನು ಅಮೇರಿಕಾದಲ್ಲಿರ್ತಾನೆ ಇನ್ನೊಬ್ರು ಇಂಡ್ಯಾದಲ್ಲಿರ್ತಾರೆ ಸೊ ಅವರಿಗೆ ಹಣ ಬೇಕಾಗಿರುತ್ತೆ ಅವಾಗ ಏನು ಮಾಡ್ತಾರೆ ಅಂದರೆ ಸಿಟಿ ಬ್ಯಾಂಕ್ ಪರ್ಸನ್ ಅಕೌಂಟ್ ನಂಬರ್ ಹಾಕಿ ನೆಕ್ಸ್ಟ್ ಇಂಡ್ಯಾದಲ್ಲಿ ಯಾವ ಬ್ಯಾಂಕ್ ಈ ಶಿಫ್ಟ್ ಬ್ಯಾಂಕಿಗೆ ಶಿಫ್ಟ್ ಪ್ಲಾಟ್ಫಾರ್ಮಿಗೆ ರಿಜಿಸ್ಟ್ರೇಷನ್ ಆಗಿರುತ್ತಲ್ಲ ಆ ಬ್ಯಾಂಕಿಂದು ಶಿಫ್ಟ್ ಕೋಡ್ ತೊಗೊಂಡು ಅಲ್ಲಿ ಎಂಟ್ರ್ ಮಾಡಿದಾಗ ಸಿಟಿ ಬ್ಯಾಂಕಿಂದ ಈ ಬ್ಯಾಂಕಿಗೆ ಫಾರ್ ಎಕ್ಸಾಂಪಲ್ ಎಸ್ ಬಿ ಐ ಬ್ಯಾಂಕಿಗೆ ಒಂದು ಎಸ್ ಎಮ್ ಎಸ್ ಬರುತ್ತೆ ಏನಂದರೆ ಈ ಥರ ಮನಿ ಕಳಿಸ್ತಿದ್ದಾರೆ ಅಂತ ಆವಾಗ ಎಸ್ ಬಿ ಐ ಬ್ಯಾಂಕ್ ಅವ್ರು ಏನಪ್ಪ ಅಂದರೆ ರಿಸೀವ್ ಮಾಡಿ ಅಪ್ರೂವಲ್ ಮಾಡಿದ ಮೇಲೆ ಮಾತ್ರ ಏನಂದರೆ ನಿಮಗೆ ಹಣ ವರ್ಗಾವಣೆ ಆಗುತ್ತೆ ಸೊ ಇಲ್ಲಾಂದರೆ ಹಣ ವರ್ಗಾವಣೆ ಆಗೋಲ್ಲ ಸೊ ಇದೇನಪ್ಪ ಅಂದರೆ ಶಿಫ್ಟ್ ಬಗ್ಗೆ ಸೊ ಇಲ್ಲೇನಂದರೆ ಪ್ರತಿ ಬ್ಯಾಂಕಿಗೂ ಏನಂದರೆ ಎಂಟು ಡಿಜಿಟ್ ಕೋಡ್ ಇರುತ್ತೆ ಸೊ ನೋಡಿರಿ ಇದೀಗ ಎಷ್ಟು ಕಂಟ್ರೀಲಿ ಆಪ್ರೇಟಿಂಗ್ ಇದೆ ಅಂದರೆ ಮೋರ್ ದೆನ್ ಎರಡು ನೂರು ಕಂಟ್ರೀಲಿ ಆಪ್ರೇಟಿಂಗ್ ಇದೆ ಎಷ್ಟು ಬ್ಯಾಂಕ್ಸ್ ಅಪ್ರೂವಲ್ ಮಾಡಿದವಪ್ಪ ಅಂದರೆ ಲೆವೆನ್ ತೌಸಂಡ್ ಬ್ಯಾಂಕ್ಸ್ ಅಪ್ರೂವ್ ಮಾಡಿದೆ ಸೊ ಯಾಕೆ ಶಿಫ್ಟು ಬೇಕಂದರೆ ನೋಡಿರಿ ಏನಾಗುತ್ತೆ ಅಂದರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ನೀವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ನಿಮಗೆ ಫ್ರಾಡ್ ಆಗ್ಬೋದು ಆಮೇಲೆ ಏನಪ್ಪ ಅಂದರೆ ಫಾಲ್ಟ್ ಆಗ್ಬೋದು ಸೊ ಹಣ ವರ್ಗಾವಣೆ ಸುಲಲಿತವಾಗಿ ಆಗಲ್ಲ ಆ ಸುಲಲಿತಕ್ಕೋಸ್ಕರ ಏನಂದರೆ ಒಂದು ಶಿಫ್ಟ್ ಅಂತ ತಂದಿದ್ದಾರೆ ನೆಕ್ಸ್ಟ್ ನೋಡಿರಿ ಇದು ಯಾವಾಗ ಆಪ್ರೇಷನ್ ಬಂತಪ್ಪ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಇದು ಆಪ್ರೇಷನಿಗೆ ಬಂತು ಅವಾಗ ಬಂದಾಗ ಎಷ್ಟು ಅಂದರೆ ಜಸ್ಟ್ ಇಪ್ಪತ್ತೆರಡು ಕಂಟ್ರೀಸ್ಗಿತ್ತು ಐದುನೂರ ಹದಿನೆಂಟು ಬ್ಯಾಂಕ್ ಮಾತ್ರ ಅಪ್ರೂವಲ್ ಆಗಿತ್ತು ಸೊ ಫಸ್ಟ್ ಟೈಮ್ ಇದು ವರ್ಲ್ಡ್ ವೈಲ್ ಓಪನ್ ಆಗಿದೆ ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಜಸ್ಟ್ ಇಪ್ಪತ್ತೆರಡು ಕಂಟ್ರಿ ಐದುನೂರ ಹದಿನೆಂಟು ಬ್ಯಾಂಕು ಸೊ ಜೊತೆಗೆ ಈ ಶಿಫ್ಟಲ್ಲಿ ಈಗ ಏನಪ್ಪ ಅಂದರೆ ಏನೇನು ಶಿಫ್ಟ್ ಫಾರ್ಮ್ ಹೆಂಗಿದೆ ಅಂದರೆ ನೋಡಿರಿ ಇಲ್ಲಿ ಹೇಳ್ತಾರೆ ಶಿಫ್ಟ್ ಫಾರ್ಮ್ ಯಾವ ಥರ ಇದೆ ಅಂದರೆ ಸೊ ಇಲ್ಲಿ ನೋಡ್ರಿ ಶಿಫ್ಟ್ ಬಗ್ಗೆ ಏನು ಹೇಳ್ತಾರೆ ಅಂದರೆ ಇದು ಆರ್ಗನೈಸೇಷನ್ ಯಾವ ಥರ ಏನಂದರೆ ಇದೊಂದು ಇಪ್ಪತ್ತೈದು ಮೆಂಬರ್ ಕಮಿಟಿ ಇರುತ್ತೆ ಆಮೇಲೆ ಇದರಲ್ಲಿ ಎಷ್ಟು ಫಾರ್ಮ್ಸ್ ಇದಾವೆ ಅಂದರೆ ಮೋರ್ ದ್ಯಾನ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫಾರ್ಮ್ ಇದೆ ಇದನ್ನು ಯಾರು ಗೌರ್ನೆನ್ಸ್ ಮಾಡ್ತಾರಪ್ಪ ಅಂದರೆ ಜೀಸ್ ಟೆನ್ ಸೆಂಟ್ರಲ್ ಬ್ಯಾಂಕ್ಸ್ ಫಾರ್ಮ್ಸ್ ಮಾಡ್ತಾರೆ ಅಂದರೆ ಗೌರ್ನೆನ್ಸ್ ಮಾಡ್ತಾರೆ ಯಾವ್ಯಾವ್ದಪ್ಪ ಅಂದರೆ ಬೆಲಿಜಿಯಂ ಕೆನಡಾ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ನೆದರ್ಲ್ಯಾಂಡ್ಸ್ ಮತ್ತು ಯುನೈಟೆಡ್ ಕಿಮ್ ಯುನೈಟೆಡ್ ಕಿಂಗ್ಡಮ್ ದ ಯುನೈಟೆಡ್ ಸ್ಟೇಟ್ಸ್ ಸ್ವಿಟ್ಜರ್ಲ್ಯಾಂಡ್ ಆ್ಯಂಡ್ ಸ್ವೀಡನ್ ಅಲಾಂಗ್ ವಿತ್ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಸೊ ನೋಡಿ ಇದರಲ್ಲಿ ಬರುವಂಥ ಹತ್ತು ಬ್ಯಾಂಕ್ಗಳು ಯಾವುದಪ್ಪ ಅಂದರೆ ಜಿಚ್ ಅಂಡ್ ಸೆಂಟ್ರಲ್ ಬ್ಯಾಂಕ್ ಯಾವುದಂದ್ರೆ ಫಸ್ಟು ಬೆಲ್ಜಿಯಂ ನೆಕ್ಸ್ಟ್ ಕೆನಡಾ ಆಮೇಲೆ ಫ್ರಾನ್ಸ್ ಆಮೇಲೆ ಜರ್ಮನಿ ಆಮೇಲೆ ಇಟಲಿ ಆಮೇಲೆ ಜಪಾನ್ ದ ನೆದರ್ಲ್ಯಾಂಡ್ಸ್ ದ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ಸ್ವಿಜರ್ಲ್ಯಾಂಡ್ ಆ್ಯಂಡ್ ಸ್ವೀಡನ್ ಲಾಸ್ಟಿಗೆ ಯಾವ್ದು ಅಂದರೆ ಯುರೋಪಿಯನ್ ಯೂನಿಯನ್ ಬ್ಯಾಂಕ್ ಬರುತ್ತೆ ಜೊತೆಗೆ ಇತ್ತೀಚೆಗೆ ಯಾವ್ಯಾವ ಜಾಯ್ನ್ ಆಗಿದವ ಅಂದರೆ ರಷ್ಯಾ ಸೌತ್ ಆಫ್ರಿಕಾ ಸೌದಿ ಅರೇಬಿಯಾ ಸಿಂಗಾಪುರ್ ಸೌ ದ ರಿಪಬ್ಲಿಕ್ ಆಫ್ ಟರ್ಕಿ ದ ಪೀಪಲ್ ರಿಪಬ್ಲಿಕ್ ಆಫ್ ಚೈನಾ ಇಂಡಿಯಾ ಅಂಡ್ ಆಸ್ಟ್ರೇಲಿಯಾ ಈಗ ಏನಪ್ಪ ಅಂದರೆ ಜಾಯ್ನ್ ಆಗಿದ್ದಾವೆ ಜೊತೆಗೆ ನೋಡ್ರಿ ಈ ಶಿಫ್ಟ್ ಬ್ಯಾನ್ ಯಾವಾಗ ಮಾಡಿದ್ರಪ್ಪ ಅಂದರೆ ರೀಸೆಂಟಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದರು ಸೊ ನೋಡ್ರಿ ಶಿಫ್ಟು ರಿ ಬ್ಯಾನನ್ನು ಯಾವಾಗ ಮಾಡಿದ್ರು ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದರು ಯಾರ ಮೇಲೆ ಮಾಡಿದ್ರು ಅಂದರೆ ಇರಾನಿನ ಸಂ ಬ್ಯಾಂಕ್ಸ್ ಮೇಲೆ ಏನಪ್ಪ ಅಂದರೆ ಶಿಫ್ಟು ಬ್ಯಾನ್ ಆಗಿತ್ತು ಯಾವಾಗ ಮಾಡಿದ್ರು ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದರು ಸೊ ಇವಾಗ ಶಿಫ್ಟು ಬ್ಯಾಂಡ್ ಮಾಡೋದ್ರಿಂದ ಏನು ಲಾಸ್ ಆಗುತ್ತೆ ಕಂಟ್ರಿಗೆ ಅಂದರೆ ನೋಡಿರಿ ಶಿಫ್ಟು ಬ್ಯಾಂಡ್ ಮಾಡೋದ್ರಿಂದ ಏನು ಲಾಸ್ ಆಗುತ್ತಪ್ಪ ಅಂದರೆ ಈಗ ಶಿಫ್ಟು ಕೋಡ್ ಓಪನ್ ಇದ್ದರೆ ಮಾತ್ರ ಏನಂದರೆ ನಿಮಗೆ ಬೇರೆ ದೇಶದಿಂದ ಹಣ ಬರುತ್ತೆ ಒನ್ ಕೆ ಇನ್ ಕೇಸ್ ನಿಮಗೇನಾದರೂ ಶಿಫ್ಟ್ ಬ್ಯಾನ್ ಮಾಡಿಬಿಟ್ರೆ ಬೇರೆ ದೇಶದಿಂದ ನಿಮಗೆ ಹಣ ಬರೋಲ್ಲ ಆವಾಗ ನೀವೇನು ಮಾಡಬೇಕಂದ್ರೆ ನೀವೇನಾದರೂ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕಂದ್ರೆ ನಿಮ್ಮ ಡೊಮೆಸ್ಟಿಕ್ ಇನ್ವೆಸ್ಟರ್ ಯಾರು ಇರ್ತಾರಲ್ಲ ಅವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಬೇಕಾಗುತ್ತೆ ಸೊ ಏನಾಗುತ್ತೆ ಅಂದರೆ ನಿಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಸಿಗಲ್ಲ ಆಮೇಲೆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಕೂಡ ಆಗಲ್ಲ ಸೊ ಫಾರ್ ಎಕ್ಸಾಂಪಲ್ ನಾವೇನಾದರೂ ಇಂಡ್ಯಾದಲ್ಲಿ ಪ್ರೊಜೆಕ್ಟ್ ಮಾಡ್ಬೇಕಾದ್ರೆ ನಾವೇನಂದ್ರೆ ಇಂಟರ್ನ್ಯಾಷ್ನಲ್ ಅಪ್ರೂವಲ್ ಬ್ಯಾಂಕ್ಸಿಂದ ಜಾಸ್ತಿ ಲೋನ್ ಪಡಿತೀವಿ ಸೊ ಈಗ ನಮ್ಮ ಮೇಲೆ ಶಿಫ್ಟ್ ಬ್ಯಾನ್ ಮಾಡಿಬಿಟ್ರೆ ನಮಗೆ ಆ ಥರದ ಯಾವುದೇ ಥರನಾದಂಥ ಲೋನ್ ಸಿಗೋಲ್ಲ ಆಮೇಲೆ ಪ್ರೊಜೆಕ್ಟ್ ಅಭಿವೃದ್ಧಿ ಪ್ರೊಜೆಕ್ಟ್ಸ್ಗಳೇನಕಪ್ಪ ಅಂದರೆ ಹಾಲ್ಟಿಗೆ ಬರುತ್ತೆ ಅಂದರೆ ಅಲ್ಲಿ ದುಡ್ಡಿರಲ್ಲ ಸೊ ಅದನ್ನು ಫರ್ದರ್ ಎಕ್ಸ್ಪ್ಯಾನ್ಷನ್ ಮಾಡೋಕ್ಕಾಗಲ್ಲ ಹಾಗಾಗಿ ಶಿಫ್ಟು ಬ್ಯಾನ್ ಮಾಡಿದರೆ ಅವ್ರಿಗೆ ಇಂಟರ್ನ್ಯಾಷನಲ್ ಕಮ್ಯುನಿಟಿಯಿಂದ ಯಾವುದೇ ಥರನಾದಂಥ ಹಣ ಬರೋಲ್ಲ ಹಾಗಾಗಿ ಶಿಫ್ಟು ಬ್ಯಾನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ಏನಪ್ಪ ಅಂದರೆ ಇದು ಶಿಫ್ಟ್ ಬ್ಯಾನ್ ಬಗ್ಗೆ ಇರುವಂಥ ಸೆಷನು ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದಿಷ್ಟು ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು